ತುಮಕೂರು ನಗರದ ಎಂಜಿ ರಸ್ತೆಯಲ್ಲಿ ಸಂಚರಿಸುವ ಮುನ್ನ ಸಾರ್ವಜನಿಕರು ಎಚ್ಚರ ವಹಿಸಬೇಕಾಗಿದ್ದು ಅನಿವಾರ್ಯ. ಫುಟ್ಪಾತ್ ಪಕ್ಕದಲ್ಲಿ ಅಳವಡಿಸಲಾಗಿರುವ ವಿದ್ಯುತ್ ಕಂಬಗಳಲ್ಲಿ ಸಂಪರ್ಕಿಸಲಾಗಿರುವ ವೈರ್ಗಳು ಅಪಾಯದ ಮುನ್ಸೂಚನೆ ನೀಡುತ್ತಿವೆ. ತುಮಕೂರು ನಗರವೇನೋ ಸ್ಮಾರ್ಟ್ ಆಗುತ್ತಿದೆ. ಸ್ಮಾರ್ಟ್ ಆಗುವ ಭರದಲ್ಲಿ ಸಾಕಷ್ಟು ಎಡವಟ್ಟುಗಳನ್ನು ಮಾಡುತ್ತಿರುವುದು ಕಂಡುಬಂದಿದೆ. ಈ ಮಾತಿಗೆ ಪುಷ್ಟಿ ನೀಡುವಂತೆ ಒಂದು ಸಮಸ್ಯೆ ಈಗ ನಗರದ ಜನರಿಗೆ ಕಾಡ್ತಾ ಇದೆ. ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ಎಂಜಿ ರಸ್ತೆಯ ಬದಿಯಲ್ಲಿ ಫುಟ್ಪಾತ್ ಬಳಿ ಅಳವಡಿಸಲಾಗಿರುವ ಬೀದಿ ದೀಪಗಳನ್ನು ಕನೆಕ್ಷನ್ ಮಾಡಲು ಹಾಕಲಾಗಿರುವ ವಿದ್ಯುತ್ ತಂತಿ ಅಪಾಯಕ್ಕೆ ಕಾಯುತ್ತಿವೆ ಎನ್ನಬಹುದು. ಇಲ್ಲಿರುವ ವಿದ್ಯುತ್ ವೈರ್ಗಳು ಸ್ಕಿನ್ ಆಗಿದ್ದು ಫುಟ್ಪಾತ್ ಮೇಲೆ ಸಂಚರಿಸುವಾಗ ಪಾದಚಾರಿಗಳಿಗೆ ವಿದ್ಯುತ್ ತಗಲುವ ಸಂಭವನೀಯತೆ ಇದೆ. ಮಳೆ ಬಂದಾಗ ಗ್ರೌಂಡಿಂಗ್ ಆಗುವ ಸಂಭವ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಸೂಕ್ತ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಬೇಕಾಗಿದೆ. ತುಮಕೂರು ನಗರ ಏನೋ ಸ್ಮಾರ್ಟ್ ಆಗ್ತಾ ಇದೆ. ಸ್ಮಾರ್ಟ್ ಆಗೋ ಬರದಲ್ಲಿ ಸಾಕಷ್ಟು ರೀತಿಯ ಅಧ್ವಾನಗಳು ಇಲ್ಲಿ ಉಂಟಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ಸಾಕಷ್ಟು ರೀತಿಯಾಗಿ ಅಭಿವೃದ್ಧಿಗಳನ್ನು ಕಾಣ್ತಾ ಇದೆ. ನಗರವನ್ನು ಸುಂದರವಾಗಿರಬೇಕು ಅಂತೇಳಿ ಸಾಕಷ್ಟು ರೀತಿಯ ಯೋಜನೆಗಳನ್ನು ರೂಪಿಸಿ ಇಲ್ಲಿ ಒಂದು ಏನು ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗಿದೆ. ಆದರೆ ಆ ಯೋಜನೆಗಳು ಸಾಕಷ್ಟು ಹಳ್ಳ ಹಿಡಿಯುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೊಂದು ಜ್ವಲಂತ ಉದಾಹರಣೆಯನ್ನು ನಾವು ನಿಮಗೆ ತೋರಿಸ್ತೀವಿ. ನಾವೀಗ ತುಮಕೂರಿನ ಹೃದಯ ಭಾಗವಾದಂಥ ಎಂ ಜಿ ರೋಡಲ್ಲಿ ನಾವಿದ್ದೀವಿ. ಎಂ ಜಿ ರೋಡ್ನ ಫುಟ್ಪಾತ್ನಲ್ಲಿದ್ದೀವಿ. ಫುಟ್ಪಾತ್ನ ಪಕ್ಕದಲ್ಲಿ ಒಂದು ಏನು ವಿದ್ಯುತ್ ಕಂಬ ಇದೆ. ಆ ವಿದ್ಯುತ್ ಕಂಬಕ್ಕೆ ಅಳವಡಿಸಲಾಗಿರ್ತಕ್ಕಂಥ ಕನೆಕ್ಷನ್ ಮಾಡಲಾಗಿರ್ತಕ್ಕಂತಹ ಒಂದು ಏನು ತಂತಿ ಇದೆ, ಆ ತಂತಿ ನೋಡ್ಬೋದು ಸ್ಕಿನ್ ಔಟ್ ಆಗಿದೆ. ಅದು ಯಾವುದೇ ಕಾರಣಕ್ಕೂ ಅದ್ರ ಪಕ್ಕ ಯಾರಾದರೂ ಹೋದರು ಅಂದರೆ ಸಂಪೂರ್ಣವಾಗಿ ಅದು ಕರೆಂಟ್ ಶಾಕ್ ಹೊಡಿತಕ್ಕಂಥದ್ದು. ಯಾಕಿಷ್ಟು ನಿರ್ಲಕ್ಷ್ಯ ಇದರಲ್ಲಿ? ಮತ್ತು ಆ ವಿದ್ಯುತ್ ಪ್ರವಹಿಸಿದರೆ ಯಾರಾದರೂ ಅಕ್ಕಪಕ್ಕ ಓಡಾಡಿದರೆ ಅವರಿಗೆ ಗ್ರೌಂಡಿಂಗ್ ಆಗುವಂಥ ಸಮಸ್ಯೆಗಳು ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇದೇ ಫುಟ್ಪಾತಲ್ಲಿ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ಸಾರ್ವಜನಿಕರು ಓಡಾಡ್ತಿರ್ತಾರೆ. ಮಳೆ ಬಂತು ಅಂದರೆ, ಏನಾದರೂ ಅನಾಹುತ ಆಯಿತು ಅಂದರೆ ಯಾರು ಇದಕ್ಕೆ ಒಳ್ಳೆ ಗ್ರೌಂಡಿಂಗ್ ಆಗೋದಾಗಿರ್ಬೋದು, ಇನ್ನು ಡೈರೆಕ್ಟ್ ಕರೆಂಟ್ ಹೊಡೆಯೋದಾಗಿರ್ಬೋದು, ಈ ಥರದ್ದು ಏನಾದರೂ ಸಮಸ್ಯೆ ಆಯಿತು ಅಂದರೆ ಇದಕ್ಕೆ ಹೊಣೆ ಯಾರು? ಸೊ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿ ವರ್ಗದವರಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು, ಈ ಕೂಡಲೇ ಎಚ್ಚೆತ್ತುಕೊಂಡು ಸೂಕ್ತವಾದಂಥ ಒಂದು ಕ್ರಮ ವಹಿಸಿ, ಈ ರೀತಿಯಾದ ಬರೀ ಇದೊಂದು ಸಮಸ್ಯೆ ಅಲ್ಲ, ಈ ಕಡೆ ಇರ್ತಕ್ಕಂಥ ಸಾಕಷ್ಟು ಪೋಲ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಏನು ಓಪನ್ ಆಗಿ ಬಿಟ್ಟಿದ್ದಾರೆ ವೈರ್ಗಳನ್ನ, ಯಾವುದೇ ಮುಚ್ಚುವಂಥ ಪ್ರಯತ್ನ ಮಾಡಿಲ್ಲ. ಹೀಗಾಗಿ ಓಡಾಡುವವರಿಗೆ ಏನು ಗೊತ್ತಿರುತ್ತೆ ಇಲ್ಲಿ ಕರೆಂಟ್ ಇದೆ ಇಲ್ಲ ಎಂಬುದಾಗಿ, ಸಾಕಷ್ಟು ಸುರಕ್ಷತೆಯನ್ನು ಇಲ್ಲಿ ಸುರಕ್ಷತೆಯ ಜಾಗೃತಿಯನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಖ್ಯವಾಗಿ ಇದು ಇರಬೇಕಾಗಿದೆ. ಇನ್ನಾದರೂ ಕೂಡ ಅಧಿಕಾರಿ ವರ್ಗದವರು ಈ ಬಗ್ಗೆ ಎಚ್ಚರಿಕೆ ವಹಿಸಿಕೊಂಡು ಸೂಕ್ತವಾದಂಥ ರೀತಿಯಲ್ಲಿ ಭದ್ರತೆಯನ್ನು ಕಲ್ಪಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು.